ಕೆಆರ್ಎಸ್ ಅಣೆಕಟ್ಟಿನಿಂದ ವಿಸಿ ನಾಲೆಗಳಿಗೆ ನೀರು ಹರಿಸುವ ಸಂಬಂಧ ಶೀಘ್ರದಲ್ಲೇ ನೀರು ಸಲಹಾ ಸಮಿತಿ ಸಭೆ ಕರೆದು ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಮಂಡ್ಯದಲ್ಲಿಂದು ಹೇಳಿದ್ದಾರೆ. ಉತ್ತಮ ಮಳೆಯಾದರೆ ಕೆಆರ್ಎಸ್ಗೆ ನೀರು ಹೆಚ್ಚು ಬರಲಿದೆ, ಆಗ ನಾಲೆಗಳಿಗೆ ನೀರು ಹರಿಸಲು ಸಮಸ್ಯೆಯಾಗುವುದಿಲ್ಲ. ಈಗಿರುವ ನೀರನ್ನು ಕೆರೆಕಟ್ಟೆ ಜಾನುವಾರುಗಳಿಗೆ ಕುಡಿಯಲು ಬಿಡುಗಡೆ ಮಾಡಬಹುದು. ವ್ಯವಸಾಯಕ್ಕೆ ನೀರು ಬಿಡಬೇಕಾದರೆ ಕೆಆರ್ಎಸ್ನಲ್ಲಿ ಕನಿಷ್ಠ 110 ಅಡಿ ನೀರು ಇರಬೇಕು ಎಂದು ಹೇಳಿದರು. ಬಳ್ಳಾರಿ ಜಿಲ್ಲೆಯ ಸಂಡೂರು ಅರಣ್ಯ ಪ್ರದೇಶದಲ್ಲಿ ಗಣಿಗಾರಿಕೆಗೆ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರು ಅನುಮತಿ ನೀಡಿರುವ ಕುರಿತು ಪ್ರತಿಕ್ರಿಯಿಸಿದ ಅವರು, ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಹಾಗೂ ಜನರ ಒಳಿತಿಗಾಗಿ ಉಪಯೋಗವಾಗುವ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಿ ಎಂದರು. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ 3 ಉಪಮುಖ್ಯಮಂತ್ರಿಗಳನ್ನು ಸೃಷ್ಟಿಯ ಸಂಬಂಧ ಯಾವುದೇ ಚರ್ಚೆ ನಡೆದಿಲ್ಲ. ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಅನ್ಯೋನ್ಯವಾಗಿ ಕೆಲಸ ಮಾಡುತ್ತಿದ್ದಾರೆ. ಸದ್ಯಕ್ಕೆ 3 ಉಪಮುಖ್ಯಮಂತ್ರಿಗಳ ಸೃಷ್ಟಿ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿಲ್ಲ. ಈ ಸಂಬಂಧ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಎಂದರು. ನಾವು ಬೆಳೆಗೆ ಬಿಡಬೇಕು ಅಂದಾಗ 105 ಅಡಿ 110 ಅಡಿ ರೀಚ್ ಆಗಬೇಕಾಗುತ್ತೆ. ಅದಿನ್ನೂ ಟೈಮು ಇರೋದ್ರಿಂದ ಜುಲೈ 10ರವರೆಗೂ ಕಾದು ನೋಡೋಣ. ಈಗ ಸದ್ಯಕ್ಕೆ ಒಂದು ಭಾಳ ಶಾರ್ಟ್ಲಿ ಒಂದು ಮೀಟಿಂಗ್ ಮಾಡಿ ನೀರನ್ನು ಬಿಡ್ತೀವಿ. ರಾಜ್ಯ ಸರ್ಕಾರ ಕುಮಾರಸ್ವಾಮಿಯವರು ಈ ರಾಜ್ಯಕ್ಕೆ ಒಳ್ಳೇದು ಮಾಡೋದ್ರೆ ಎಲ್ಲಕ್ಕೂ ಸಹಕಾರ ಕೊಡ್ತೀವಿ. ಕಾನೂನು ವ್ಯಾಪ್ತಿಯಲ್ಲಿ ಇರಬೇಕು, ಸಾರ್ವಜನಿಕರ ಹಿತ ಮುಖ್ಯ ಮತ್ತು ಸ್ಟೇಟ್ ಇಂಟ್ರೆಸ್ಟು ಮುಖ್ಯ. ಇವನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅಲ್ಲಿ ಪಬ್ಲಿಕ್ ಇಂಟ್ರೆಸ್ಟು, ಜಿಲ್ಲಾಡಳಿತ, ಅಲ್ಲಿಯ ಜನಪ್ರತಿನಿಧಿಗಳು, ಎಲ್ಲ ಡಿಪಾರ್ಟ್ಮೆಂಟು ಎಲ್ಲ ಒಪ್ಪಿಗೆ ತಗೊಂಡು ಮಾಡಬೇಕು. ಆ ಚರ್ಚೆ ಇಲ್ಲ, ಅದೇನಿದ್ರು ಹೈಕಮಾಂಡೇ ತೀರ್ಮಾನ. ಸೊ ಈಗ ಇರೋ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿಯವರು ಭಾಳ ಅನ್ಯೋನ್ಯವಾಗಿ ಕೆಲಸ ಮಾಡ್ತಾರೆ, ಅದ್ಯಾವುದು ಆ ಥರದ್ದು ಏನು ಪ್ರಶ್ನೆ ಇಲ್ಲ. ಅದು ಏನೇ ತೀರ್ಮಾನ ಆಗ್ಬೇಕು, ನಮ್ಮ ಪಕ್ಷದಲ್ಲಿ ಒಂದು ಶಿಸ್ತಿದೆ, ಹೈಕಮಾಂಡ್ ಇದೆ. ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆಯವರು, ನಮ್ಮ ಉಸ್ತುವಾರಿ ವೇಣುಗೋಪಾಲ್ ಸುರ್ಜೇವಾಲ ಇದ್ದಾರೆ, ಅವ್ರು 4 ಜನ ನಮ್ಮ ಸಿ ಎಮ್ಮು ಮತ್ತು DCM ಜೊತೆ ಮಾತನಾಡಿ ಮಾಡೋವಂಥ ಕೆಲಸ.